ಇಲ್ಲ ನಮ್ಮ ನಾರ್ದವ್ರೆ ಅವ್ರು ಮಂದಿ ಎಲ್ಲ ನಮ್ಗೆ ಕೇಳ್ತಾರ, ಏನ್ರಿ ಏನ್ ಬಾರಿ ಪೋಸ್ಟರ್ ಮಾಡಿಸ್ತೀರಿ ನಿಮ್ಮ ಬೆಂಗಳೂರು ಅವ್ರು ಮಾಡ್ತಾರೆ ಅಂತ ಇಲ್ಲ. ನಮ್ಮ ಕಡೆ ಬಹಳ ಮಂದಿ ಅದಾರ ರೀ ವರ್ಕ್ ಮಾಡಕ್ಕೆ. ಅಕ್ಕ ಮನೇಲಿ ಯಾರು ಇರ್ತಾರೆ ಅನ್ನೋದೇ ನಮ್ಗೆ ಗೊತ್ತಿರಂಗಿಲ್ಲ. ನೀವು ಊರ್ ಮಂದಿ ಎಲ್ಲ ಬರ್ತಾರೆ, ನಾ ಬಂದಿನ ಅಂತ ಹೇಳಿದ್ರ 17 ಜಿಲ್ಲಾ ಅದಾವ್ರೆ. ನಮ್ ನಮ್ಮವ್ರ ಅಂತ ಒಬ್ರು ಹೀರೋ ಇಲ್ಲ ಇಂಡಸ್ಟ್ರಿ ಕಂಡಿಲ್ವಾ, ಅಥವಾ ಇಂಡಸ್ಟ್ರಿ ಎಂಟರ್ ಆಗಕ್ಕೆ ಏನಾದ್ರು ಒಂದು ಬೇರೆ ಪ್ರೊಸೀಜರ್ ಇದೆಯಾ ಗೊತ್ತಿಲ್ಲ. ಈಗ ನಿಮ್ ಈ ಶಾರ್ಟ್ ಮೂವೀಸ್ ನೋಡಿದವರು ಯಾರಾದ್ರೂ ಹಿಂಗ ನಿಮಗೆ ಗುರುತಿಸಿ ಒಳ್ಳೆ ಕಂಟೆಂಟ್ ಅನ್ನ ನೀವು ಮಾಡಿದ್ದೀರ ಅಂತ ಹೇಳಿ ಶಬಾಷ್ ಕಿರಿ ಕೊಟ್ಟಿದ್ದು ಇಂಥ ಘಟನೆಗಳು ಏನಾದ್ರೂ? ಬಹಳ ಅಂದ್ರೆ ಬಹಳ ರೀ. ಪ್ರತಿ ಸಿನಿಮಾ ರಿಲೀಸ್ ಆದಾಗಂತೂ ಹಾಗೆ ಆಗ್ತದ್ರಿ. ಈಗ ಪ್ರೀತಿ ಅಂದ್ರೆ ನಂಬಿಕೆ ಒಳಗೆ, ಅಂದ್ರೆ ಲವ್ ಒಳಗಿರುವ ನಮ್ಗೆ ವಿಶ್ವಾಸದ ಬಗ್ಗೆನೆ ನಾವು ಕತೆ ಮಾಡ್ಕೊಂಡಿದ್ವಿ. ಅದ್ ರಿಲೀಸ್ ಆದ್ಮೇಲೆ ಇದು ಅದು ರೀಚ್ನು ಚಲೋ, ಅದರೊಳಗೆ ನಾವು ಸಾಂಗ್ ನೋಡಿದ್ವಿ ಒಂದು ಭಾರಿ ಅದ್ಭುತ ಸಾಂಗ್ ನಿಂಗರಾಜ್ ಸಾಂಗ್ ಬರ್ದಿದ್ರು. ಕತೆ ನಾ ಬರ್ದಿದೆ, ಡೈಲಾಗ್ ನಾ ಬರ್ದಿದೆ, ಸಾಂಗ್ ನಿಂಗರಾಜ್ ಬರ್ದಿದ್ರು, ಅದು ಅದ್ಭುತ ಅದ. ಹಿಂಗ ಪ್ರತಿಯೊಂದು ಪ್ರೀತಿ ಮಧುರ ಒಳಗೆ ಮೆಚುರಿಟಿ ಇತ್ತು, ಒಂದು ಲವ್ ಮೆಚುರಿಟಿ ಅಂದ್ರೆ ಏನಂತ ತೋರಿಸ್ಕೊಂಡಿದ್ವಿ. ಅದು ಬಹಳ ಮಂದಿ ಕನೆಕ್ಟ್ ಆತದ. ಹೌದಲ್ಲ, ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಮನ್ ನಮ್ ಬ್ರೇಕಪ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದೊಂದು ಆ ಫೀಲ್ ಬಹಳ ಚಲೋ ಬರ್ತದೆ ಅವೆಲ್ಲ. ಈಗ ನಿಮ್ ಕಿರುಚಿತ್ರಗಳನ್ನ ಯಾವ್ಯಾವ ಯಾವ್ಯಾವ ಭಾಗದಲ್ಲಿ ನೀವು ಶೂಟಿಂಗ್ ಮಾಡ್ತೀರಿ? ಅಂದ್ರೆ ನಾವು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಜಮಖಂಡಿನೇ ಮಾಡಿದ್ವಿ. ಅಂದ್ರೆ ಜಮಖಂಡಿ ಚಲೋ ಅದ ರೀ, ಅಂದ್ರೆ ಪ್ಲೇಸಸ್ ಅದಾವ ಅಲ್ಲಿ, ಯಾವ್ದು ಶೂಟ್ ಮಾಡಕ್ ಏನು ಕಡಿಮೆ ಇಲ್ಲ. ಅದ್ ಬಿಟ್ರೆ ನಾವು ಬಹಳ ಅಂದ್ರೆ ಒಂದು ಅಲ್ಲಿಂದ ಒಂದು 10-15 kilometers ಹೊರಗಡೆ ಹೋಗ್ತೇವೆ. ಹಿಂಗ್ ದೂರ ಹೋಗಿ ಶೂಟ್ ಮಾಡಿದಂತೆ ಯಾವ್ದು ಇಲ್ಲ. ಬೆಂಗಳೂರು ಒಂದು ಸಿನಿಮಾ ನೀನಾಸಂ ಸತೀಶ್ ಅವ್ರ ಜೊತೆ ಮಾಡಿದ್ದು, ಅದು ಒಂದು ಸಿನಿಮಾ ಔಟ್ ಮಾಡಿದೆ ಅಷ್ಟೇ. ಅದ್ ಬಿಟ್ರೆ ಮುಧೋಳ, ಜಮಖಂಡಿ, ಸಾವಳಿಗೆ ಲಾಸ್ಟ್ ಈ ಕಡೆ ಬರ್ತೀವಿ, ತುಂಗಳ ಇಷ್ಟೇ ಇದೇ ಇದೆ. ನೀವೇನಾದ್ರೂ ಆಕ್ಟಿಂಗ್ ಮಾಡಿದ ಅನುಭವಗಳದಾವ? ಹೌದ್ರಿ, ಓ ಪ್ರೇಮ ಅಂತೇಳಿ ಒಂದು, ಅಂದ್ರೆ ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಮಾಡ್ತಿದ್ದೆ ನಾನು. ಈಗ ಸ್ಕಿಟ್ನಾಗ ಯಾರು ಇಲ್ಲ, ಹಾ ಬರೋ ನಿಂತ್ಕೊರ ಅನ್ನೋದಿರ್ದೈತಿ. ನಮ್ಮ ಟೀಮ್ ಒಳಗೆ ಹೆಂಗಿರ್ದ ಅಂದ್ರೆ ಯಾರು ಇಲ್ಲ, ಹಾ ನೀನಿಲ್ಲ ಅಂತ ಹೇಳಿ ನಮಗೆ ಇದ್ದಿರ್ದಿರಿ. ಓ ಪ್ರೇಮ ಒಳಗೆ ಇಡೀ ಸಿನಿಮಾಗ ಟ್ವಿಸ್ಟ್ ಮಾಡುವಂತ ಕ್ಯಾರೆಕ್ಟರ್ ಕೊಟ್ಟರು ನನ್ನ ನಿಂಗರಾಜ್. ಬಹಳ ಚಲೋ ಐತ್ರಿ ಹುಡುಗಿ ಅನ್ನನ್ ಕ್ಯಾರೆಕ್ಟರ್. ಸಾಫ್ಟ್ ವಿಲನ್, ಏನು ಜಗಳ ಮಾಡ್ಲಾರ್ದ, ಹೊಡೆದಾಡ್ಲಾರ್ದ, ಬಡ್ಲಾರ್ದ, ಇಡೀ ಲವ್ನ ಸಾಯಿಸುವಂತ ಅನ್ನನ್ ಕ್ಯಾರೆಕ್ಟರ್ ಬಹಳ ಚಲೋ ರೆಕಗ್ನೈಸ್ ಬಂತ. ಅದು ಕ್ಲೈಮ್ಯಾಕ್ಸ್ ಒಳಗೆ ಹೀರೋ ಹೀರೋಯಿನ್ ಸತ್ ಬಿಡ್ತಾರ, ನಾನೇ ಕ್ಯಾರಿ ಮಾಡ್ಬೇಕು ಕ್ಲೈಮ್ಯಾಕ್ಸ್. ನೋಡಿದವ್ರು ನಂಗೆ ಅದು ಖುಷಿ ಐತಿ. ಅವ್ರು ಅಳಾಕತ್ತಿನ ಫೋಟೋ ಸೆಲ್ಫಿ ಹೊಡೋದು ನನಗೆ ಕಳಿಸಿ, ಇಲ್ಲ ಆಕ್ಟಿಂಗ್ ಬಾರಿ ಮಾಡ್ರಿ ಅಳಿಸ್ಬಿಟ್ರಿ ಅಂತ ಹೇಳಿದ್ದ. ಬಹಳ ಖುಷಿ ನಂಗೆ. ಈಗ ನೀವು ಏನು ಶೂಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಯ್ತು, ಅದ್ರ ಜೊತೆ ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಹಳ ಇರ್ತೈತಿ, ಅದನ್ನೆಲ್ಲ ಯಾರ್ಯಾರು ಮಾಡ್ತೀರಿ, ಎಲ್ಲೆಲ್ಲಿ ಮಾಡ್ತೀರಿ? ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂದ್ರೆ ಎಡಿಟಿಂಗ್ ನಮ್ದೇ ಸ್ಟುಡಿಯೋದಾಗ ನಡೀತದ್ರಿ, ನಮ್ದೇ ಆಫೀಸ್ ಒಳಗೇನ. ಅದು ಲಿಂಗರಾಜನೇ ಎಡಿಟಿಂಗ್ ಮಾಡೋದು, ಫೈನಲ್ ಅವನೇ ಮಾಡೋದು. ಆಮೇಲೆ ಏನಿದೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೇಳಿ ಬಾಗಲಕೋಟೆ ಒಳಗೆ ಆಗ್ತದ್ರಿ, ಬಾಗಲಕೋಟೆ ರವಿತೇಜ್ ಅವ್ರದ್ದು ಸ್ಟುಡಿಯೋ. ಆಮೇಲೆ ಸಾಂಗ್ಸ್ ಮಾಡೋದು ನಮ್ದು ಮಂಜುನಾಥ್ ಹೊಸವಾಳ ಅಂತದಾರ, ಮತ್ತು ಅವರ ಧರ್ಮಪತ್ನಿ ಸೌಮ್ಯ ಪತ್ತಾರ ಅಂತೇಳಿ ಅವರಿಬ್ರು ಶೇರ್ ಮಾಡ್ತಾರ. ಹಿಂಗಾಗಿ ನಮ್ಗೆ ಸಿಕ್ಕವರೆಲ್ಲ ಬಹಳ ಚಲೋನೆ ಸಿಕ್ಬಿಟ್ಟಾರ ಟೋಟಲ್, ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ರು. ಹಿಂಗಾಗಿ ಗ್ರಿಪ್ ಚಲೋ ಐತಿ ಟೀಮ್ದ. ಯಾರಿಗೆ ಅಂದ್ರೆ ಎಷ್ಟು ಟೈಮ್ನಾಗಣ ಇವತ್ತು ನಮ್ಗೆ ಇದು ನೀಡೈತಿ, ಇವತ್ತು ರಾತ್ರಿನೇ ಫೋನ್ ಮಾಡಿ ಇವತ್ತು ರಾತ್ರಿನೇ ಬೇಕಂದ್ರೆ ಸಿಕ್ಬಿಡ್ದೈತೆ ನಮ್ಗೆ. ಇನ್ನು ಪೋಸ್ಟರ್ ವೈಸ್ ಹೇಳ್ಬೇಕಂದ್ರೆ ನಮ್ಗೆ ಹೆಮ್ಮೆನೂ ಅದ. ಪ್ರತಿಯೊಂದು ಸಿನಿಮಾಗೂ ನಾವು ಪ್ರತಿಯೊಂದು ಪೋಸ್ಟರ್ಗೂ ತಲೆ ಕೆಡಿಸ್ಕೊಂತೀವಿ, ಫೋಟೋ ಶೂಟ್ ಮಾಡ್ತೀವಿ ಸಪ್ರೇಟ್. ಅದನ್ನ ಡಿಸೈನ್ ಮಾಡು ಮೆಘರಾಜ್ ಅಂತೇಳಿ ಬಾರಿ, ಇಲ್ಲೇ ನಮ್ಮ ನಾರ್ದವ್ರೆ ಅವ್ರು ಮಂದಿ ಎಲ್ಲ ನಮ್ಗೆ ಕೇಳ್ತಾರ, ಏನ್ರಿ ಏನ್ ಬಾರಿ ಪೋಸ್ಟರ್ ಮಾಡಿಸ್ತೀರಿ ನಿಮ್ಮ ಬೆಂಗಳೂರು ಅವ್ರು ಮಾಡ್ತಾರೆ ಅಂತ ಇಲ್ಲ. ನಮ್ಮ ಕಡೆ ಬಹಳ ಮಂದಿ ಅದಾರ್ರಿ ವರ್ಕ್ ಮಾಡೋರ, ಅವ್ರು ಸಿಗಾಕತ್ತಿಲ್ಲ, ಅವ್ರನ್ನ ಹುಡ್ಕಾಕತ್ತಿಲ್ಲ ಅಷ್ಟೇ, ನಾವು ಅದನ್ನ ಮಾಡಾಕತ್ತಿವಿ ಸಣ್ಣಗೆ. ಆಮೇಲೆ ಇನ್ ಕಲಾವಿದ್ರು ನಮ್ಗೆ ನಮ್ಮ ಸಿನಿಮಾ ಒಳಗೆ ನಮ್ಮ ಶಾರ್ಟ್ ಫಿಲಮ್ ಒಳಗೆ ಈ ಅಜ್ಜನ ಕ್ಯಾರೆಕ್ಟರ್, ಅಪ್ಪನ ಕ್ಯಾರೆಕ್ಟರ್ ಇವರೆಲ್ಲ ಮಾಡೋರೆಲ್ಲರೂ ನಮ್ಮವ್ರನ್ನೇ ಹುಡ್ಕೊಂಡು ತರ್ತೀವಿ. ಯಾಕಂದ್ರೆ ಅವರೆಲ್ಲರೂ ಆಲ್ಮೋಸ್ಟ್ ಈ ಬಯಲಾಟಗಳನ್ನು ಮಾಡಿ ಹಳ್ಳಿಯೊಳಗೆ ನಾಟಕಗಳು ಮಾಡಿ ಸೈಡ್ಗೆ ಹೋದವರು ಅವರೆಲ್ಲರೂ ಆಲ್ಮೋಸ್ಟ್. ಈ ಅಂಥವ್ರನ್ನೆಲ್ಲ ವಾಪಸ್ ಹುಡ್ಕಾಡಿ ಇವ್ರು ಮಾಡ್ತಾರ ಅವ್ರು ಮಾಡ್ತಾರ ಅಂತ ಅವ್ರನ್ನ ಕರೆಸ್ಕೊಂಬಂದು ವಾಪಸ್ ಅವ್ರು ಒಂದು ಪ್ಲಾಟ್ಫಾರ್ಮ್ ಮಾಡೋದು ನಮ್ಗೆ ಭಾಳ ಖುಷಿ ವಿಚಾರ ಐತೆ, ಅದನ್ನು ಮಾಡಾಕತ್ತೀವಿ. ಈಗ ನಮ್ಮ ಕಡೆ ಕಲಾವಿದರಿಗೆ ಏನು ಈ ಸೋಷಿಯಲ್ ಮೀಡಿಯಾದಾಗ ಈ ಪೀಕ್ನಾಗ ಏನದಲ್ಲ ಇವರಿಗೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಅವಕಾಶಗಳು ಹೆಂಗದವ ಅಂತ. ಹಾ ಈಗ ಚಲೋ ನಡೆದವ್ರಿ ಈಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬಹಳ ಸಪೋರ್ಟಿವ್ ಅದಾರೆ. ಅಂದ್ರೆ ಈಗ ಸಣ್ಣ ಎಲ್ಲರಿಗೂ ರೂಲ್ ಸಿಗಾಕತ್ತಾವ. ಆಮೇಲೆ ಇನ್ನೊಂದಂದ್ರೆ ಪ್ರಮೋಷನ್ ಮಾಡಾಕ್ತಾರೆ ನಮ್ಮವ್ರು, ಅವ್ರ ಸಿನಿಮಾಗಳನ್ನ ನಮ್ಮ ನಾರ್ತ್ ಕಲಾವಿದರು ಪ್ರಮೋಷನ್ ಮಾಡತ್ತಾರ. ಮತ್ತೀಗ ಅದು ಅವ್ರಿಗೆ ಅನಿವಾರ್ಯನೂ ಆಗೈತೆ, ಅನಿವಾರ್ಯ ಅನ್ಬೋದೇನೋ, ಅನಿವಾರ್ಯನೋ ಅವ್ರು ನಾವು ಬೇಕೀಗ ಅವ್ರಿಗೆ. ಮೊದಲೆಲ್ಲ ಅಸಡ್ ಐತೆ, ಅವ್ರೇನ್ ಬಿಡಪ್ಪ ಅವ್ರೇನ್ ಮಾಡ್ದಾರ ಅನ್ನೋದೈತಿ. ಈಗ ಹಂಗಿಲ್ಲ, ನಾವಿದ್ರೆ ಅವ್ರ ಸಿನಿಮಾ ಅನ್ನೋ ಲೆವೆಲ್ ಬಂದೈತಿ, ಅದು ಭಾಳ ಖುಷಿ ಆಗ್ತೈತಿ. ಮುಂದೊಂದು ದಿನ ನಮ್ಮವರು ಸಿನಿಮಾ ಮಾಡ್ತಾರ, ಖುಷಿ ಐತಿ. ಅಂದ್ರೆ ಈಗ ಮಂಡ್ಯ ಆಗ್ಲಿ, ಈ ಮೈಸೂರು, ಈ ಮಂಗಳೂರು ಅವರು, ಅವ್ರು ಒಂದೊಂದೇ ಜಿಲ್ಲೆಯವರು ಒಂದೊಂದೇ ಕಲ್ಚರ್ ಇಟ್ಕೊಂಡು ಸಿನಿಮಾ ಮಾಡತ್ತಾರೆ. ಇಡೀ ನಮ್ಮ ನಾರ್ದವ್ರೆಲ್ಲರೂ ಅವ್ರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಕತ್ತೀವಿ. ನಮ್ಮಲ್ಲಿ 17 ಜಿಲ್ಲಾದ ನಮ್ಮ ನಾರ್ತ್ ಕರ್ನಾಟಕ 17 ಜಿಲ್ಲಾದೊಳಗೆ ನಮ್ಮ
ನಮ್ಮವ್ರ ಅಂತ ಹೇಳಿ ಒಬ್ರು ಹೀರೋ ಇಲ್ಲ, ನಮ್ಮವ್ರ ನಮ್ಮವ್ರ ಅಂತ ಇಲ್ಲ, ಯಾಕಂದ್ರ ಆ ಗ್ರಿಪ್ ಇಲ್ಲ ಆಗೈತಿ ನಮ್ಗ ನೋಡುದ ಅನ್ಕೊಳಕತ್ತಿಲ್ಲ. ನಾವು ನಮ್ಮೊಳಗ ಒಬ್ಬ ಹೀರೋ ಅದಾನ ಅಂತೇಳಿ ಬಂದ್ರ ಆ ಕಡೆಯಿಂದಾನು ಒಬ್ಬ ಹೀರೋ ಬರ್ಬೇಕ, ಅದನ್ನ ಫುಲ್ಫಿಲ್ ಮಾಡೋದು ನಮ್ಗೆ ಬಹಳ ಐತೆ ಆಸೆ ಸಿನಿಮಾ ಮಾಡ್ಬೇಕು ಅನ್ನೋದು. ಈಗ ನೀವು ಈ ಮಾತು ಹೇಳಿದ್ರಂತ ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ ನಿಮಗ, ಈ ನಮ್ಮ ಕಡೆ ಕಲಾವಿದರನ್ನ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡು ಬಿಟ್ಬಿಡ್ತಾರ ಅಂತ ಒಂದು ಮಾತು ಐತಿ, ಅದಕ್ಕೆ ನೀವೇನ್ ಹೇಳ್ತೀರಿ? ಹೌದ್ರಿ, ಅನಿಸ್ತದ ನಮ್ಮ ಬಡತನ ನಮ್ಮ ಪ್ರಾಬ್ಲಮ್ಸ್ ಅನ್ನ ಅಲ್ಲಿ ಎಲಾಬ್ರೇಟ್ ಮಾಡ್ತಾರೆ ಅಷ್ಟೇ, ಅದ್ ಬಿಟ್ರೆ ಮತ್ತ ವಾಪಸ್ ಬಂದ್ ಸ್ಟ್ಯಾಂಡ್ ಆಗಿ ನಿಂತಿದ್ ಬಹಳ ಕಡಿಮೆ ಕಲಾವಿದ್ರು. ಅದಕ್ಕೆ ನಾವೀಗ ರೆಡಿ ನಮ್ಮ ನಿಂಗ್ರಾಜ್ ಸಿಂಗಾಡಿ ಪಿಕ್ಚರ್ಸ್ ಕಡೆಯಿಂದ ನಾವು ಅನ್ಕೊಂಡಿದ್ದಿಷ್ಟ ನಮ್ಮ ಮಾರ್ಕೆಟ್ ನ ನಾವ ಮಾಡ್ಕೊಳ್ಳೋ ಅಂದ್ರೆ ನಾವು ನಿಲ್ತೀವಿ, ಬೇರೆಯವ್ರು ಬಂದ್ ಮಾರ್ಕೆಟ್ ಮಾಡ್ರೆ ನಿಲ್ಲುದು ಒಂಚೂರು ವ್ಯತ್ಯಾಸ ಆಗ್ಬೋದು, ಆದ್ರೆ ನಮ್ಮನ್ನ ನಾವು ಮಾರ್ಕೆಟ್ ಮಾಡ್ಕೊಂಡ್ರೆ ನಾವು ನಿಲ್ತೀವಿ, ಅದ್ ಸಿನಿಮಾ ಮಾಡೋಣ ಅಲ್ಲಿ ತನಕನು ಇನ್ನೂ ಕಲೀನು ಅಂತ. ಈಗ ಉತ್ತರ ಕರ್ನಾಟಕ ಅಂದ್ರೆ ಬಹಳ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳು ನಮ್ಮ ಇದ ವಿಭಾಗದಾಗ ಬರ್ತಾವು, ಹಂಗಿದ್ದು ಕೂಡ ಸಿನಿಮಾದಾಗ ನಮ್ದೇ ಆದಂತ ಒಂದು ಸ್ಥಾನ ಇಲ್ಲ ಅಂತ ಹೇಳಿ ಈ ತುಂಬಾ ಜನ ಮಾತಾಡ್ತಾರೆ. ಹಂಗ ಆಗ್ಬೇಕಂದ್ರ ನಮಗೂ ಒಂದಲ್ಲಿ ಸ್ಥಾನ ಸಿಗ್ಬೇಕಪ್ಪ ಅಂತಂದ್ರ ಏನ್ ಬದಲಾವಣೆ ಆಗ್ಬೇಕಂತ ಬಯಸ್ತಿರ್ತಾವ? ಬದಲಾವಣೆ ಅಂದ್ರ ನಮ್ಮ ಮೇನ್ ಸ್ಲ್ಯಾಂಗ್ ನಮ್ದ ಒಂದ್ ಬಹಳ ಚಲೋ ಸ್ಲ್ಯಾಂಗ್ ಅದ, ಇದನ್ನ ಇಟ್ಕೊಂಡು ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು. ನಮ್ದ ಈಗ ನಾವು ಮಾಡುವ ಎಲ್ಲಾ ಶಾರ್ಟ್ ಫಿಲಮ್ ಒಳಗೂ ನಾವು ಇಲ್ಲಿನ ಸೌತ್ ಹೋಗುದೇ ಇಲ್ಲ, ನಾವು ಏನೇ ಬರೆದ್ರು ನಮ್ದೇ ಸ್ಲ್ಯಾಂಗ್ ಇಟ್ಕೊಂಡು ಮಿನಿಮಮ್ ಕೊಡು ಇದನ್ನ ಮಂದಿಗೆ ತಿಳಿಸಲು ಇದನ್ನ ಈ ಮಾತುಗಳು ಅವ್ರಿಗೆ ಸಣ್ಣಗಟ್ಟ ನಮ್ಗೆ ಖುಷಿ ಆಗ್ತೈತಿ. ಈಗ ನಮ್ಮ ಮಂಡ್ಯ ನಮ್ಮ ಸಿನಿಮಾ ರಿಲೀಸ್ ಆದ ಬಳಿಕ ಫೋನ್ ಕಾಲ್ಸ್ ಬರ್ತಾವ, ಹಾಸನ ಮಂಡ್ಯ ಮೈಸೂರು ಈ ಕಡೆಯವರೆಲ್ಲ ಸರ್ ನಮ್ಮ ಕಡೆಯವರೆಲ್ಲ ಬಹಳ ಜನ ಹೀರೋ ಆಗ್ಬಿಟ್ರು ಸರ್ ನಿಂಗರಾಜ್ ಅವರು, ಈಗ ನಮ್ಗೆ ಭಾರಿ ಖುಷಿ ಆಗ್ತೈತೆ, ನೀವು ಬರ್ಬೇಕು ಸರ್ ಇಂಥವ್ರು ಬರ್ಬೇಕು, ಹೊಸಬ್ರು ಬರ್ಬೇಕು, ಅವ್ರು ಏನೇ ಮಾಡಿದ್ರು ಕಡೆಗೆ ಒಂದು ಸಂದೇಶ ಹೇಳ್ತಾರೆ ಸರ್ ಅವ್ರು ಬಹಳ ಚಲೋ ಇರ್ತಾವ, ಪ್ರತಿಯೊಬ್ಬರಿಗೂ ಕನ್ವೆ ಏನ ಜೀವನದಾಗ ಅಳವಡಿಸ್ಕೋಬೇಕು ಈ ತರ ಆ ಕಡೆಯವ್ರ ಫೋನ್ ಮಾಡ್ತಾರೆ. ನಮ್ ಲ್ಯಾಂಗ್ವೇಜ್ ಅವ್ರಿಗೆ ತಿಳಿತೈತೆ ಇಲ್ಲ ಗೊತ್ತಿಲ್ಲ, ನಾವು ಮಾತಾಡೋದು ಪ್ರತಿಯೊಂದು ನಮ್ಮನ್ನೇ ನಮ್ಮ ಭಾಷೆನೇ ಮಾತಾಡಿರ್ತೀವಿ, ಆದ್ರೂ ಅವ್ರಿಗೆ ಕನೆಕ್ಟ್ ಆಗಕೈತಿ ಅಂದ್ರೆ ಐತಿ ಏನೋ ಸಮಥಿಂಗ್ ಐತಿ, ಅದ್ರೆ ಒಂಚೂರು ಟೈಮ್ ಹಿಡಿತೈತೆ. ನಾವು ಪೂರ್ತಿ ಪರ್ಫೆಕ್ಟ್ ಆಗಿ ರೆಡಿ ಆಗಿ ನಿಂತ್ರ ನಾವು ಗೆಲ್ತೀವಿ, ಅಲ್ಲಿ ತನಕ ಸ್ವಲ್ಪ ಕಾಯಿನೋ ನಂದು ಅನಿಸಿಕೆ. ಈಗ ಹೊಸ ಯೋಜನೆ ಬಂತೇನದ ನಿಮ್ಗೆ? ಹೊಸ ಯೋಜನೆ ಅಂತೇಳಿ ಇನ್ನೊಂದ್ ಚೂರು ಶಾರ್ಟ್ ಫಿಲಮ್ ಮಾಡ್ಬೇಕು ಸಿನಿಮಾಗ ಅಂತೇಳಿ ಒಂದ್ ಕತೆ ರೆಡಿ ಆಗ್ತದೆ, ನಿಂಗರಾಜ್ ಅಣ್ಣನ ಡೈರೆಕ್ಷನ್ ಒಳಗೆ ಅವರೇ ಹೀರೋ ಆಗ್ತಾರ, ಅದ್ರ ಬಗ್ಗೆ ಸಣ್ಣ ವರ್ಕ್ ಸ್ಟಾರ್ಟ್ ಆಗೈತಿ, ನೋಡಿ ಇನ್ನೊಂದ್ ಸ್ವಲ್ಪ ದಿನ ಆಗ್ಬೋದು ಹೆಚ್ಚು ಕಡಿಮೆ. ಓಕೆ ಭೂಮಿಕಾ ಅವರೇ, ನೀವು ಈ ನಮ್ ಭಾಗದಾಗ ಶೂಟಿಂಗ್ ಮಾಡ್ತಿರ್ತೀರಿ, ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ ಜನ ಜೊತೆ ಬೆರೀತೀರಿ, ಬೆರೆದಾಗ ಅವಾಗ ನಿಮ್ಮ ಅನುಭವ ಏನಾದ್ರು ಮರೆಯಕಾಗದಿರ ಘಟನೆಗಳಂತ ಏನಾದ್ರು ಅದಾವ ಶೂಟಿಂಗ್ ಮಾಡೋ ಸ್ಥಳದಾಗ? ಅದ್ಭುತ, ಯಾಕಂದ್ರೆ ನಾನ್ ಬೇಸಿಕಲಿ ಬೆಂಗಳೂರು ಅಂತ ಬಂದಾಗ ಅಲ್ಲಿನ ಲೈಫ್ ಸ್ಟೈಲ್ ಬೇರೆ, ಪಕ್ಕದ ಮನೇಲಿ ಯಾರು ಇರ್ತಾರೆ ಅನ್ನೋದೇ ನಮ್ಗೆ ಗೊತ್ತಿರಂಗಿಲ್ಲ. ಇಲ್ಲಿ ಊರ್ ಮಂದಿ ಎಲ್ಲ ಬರ್ತಾರೆ, ನಾ ಬಂದಿನಂತ ಹೇಳಿದ್ರ ನನಗೆ ಜಮಖಂಡಿ ಬಂದ್ರೆ ಸಾಹೇಬ್ರ ಮನೆಗೆ ಉಳ್ಕೊಳ್ಳೋದು, ಅಂದ್ರೆ ನಿಂಗರಾಜ್ ಸಿಂಗಡಿ ಅವ್ರ ಮನೆಗೆ ಉಳ್ಕೊಳ್ಳೋದು. ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಊರವರೆಲ್ಲ ಅಕ್ಕ ಬಂದಾಳ ಅಕ್ಕ ಬಂದಾಳ ಅಂತ ಹುಡುಕೊಂಬಂದು ಮಾತಾಡ್ಸ್ಬಿಟ್ಟು ಹೋಗ್ತಾರ, ಆ ಪ್ರೀತಿ ನಂಗೆ ಇಲ್ಲಷ್ಟೇ ಸಿಗದು. ಸೊ ಎಲ್ಲಿ ಹೋದ್ರು ಅದು ಸಿಗ್ತೈತಿ, ಎಲ್ಲಿಂದ ಎಲ್ಲಿ ಶೂಟಿಂಗ್ ಸ್ಪಾಟ್ ಹೋದ್ರು ಅದು ಸಿಗ್ತೈತಿ. ಈಗ ನೀವು ಇಲ್ಲಿ ಗುರುತಿಸ್ಕೊಂಡ ಮೇಲೆ ಬೆಂಗಳೂರಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಇರೋರು ಬೆಂಗಳೂರು ಜನ ನಿಮ್ಗೆ ಗುರುತಿಸಿದಾರ? ಗುರುತಿಸ್ತಾರೆ, ಅದು ಗುರುತಿಸದೇರೋರ್ ತರನೇ ಇಡ್ತಾರೆ. ನಾ ಅದನ್ನೇ ಹೇಳಿದ್ದು, ಬೆಂಗಳೂರು ಬೇರೆ ಬೇರೆನೇ ಐತಿ. ಈಗ ಇಲ್ಲಿ ನೀವು ರೆಕಗ್ನೈಸ್ ಆದ್ಮೇಲೆ ಇಂಡಸ್ಟ್ರಿಯಿಂದ ಅವಕಾಶಗಳು ಬರ್ತಿದಾವ ನಿಮ್ಗೆ? ಕೆಲವೊಂದು ಪಾಯಿಂಟ್ಸ್ ಬೇಡ ರೀ ಡಿಸ್ಕಷನ್ಗೆ, ಆದ್ರೆ ಬರ್ತೈತ್ರಿ, ಅದೇ ಬೇಡ ಅದು, ಬಟ್ ಕಮ್ಮಿನೇ, ತೀರಾ ಹೈ ಲೆವೆಲ್ ಅಲ್ಲಿ ಬರ್ತೈತೆ ಅಂತ ಏನಿಲ್ಲ. ನನ್ನ ಆಗ್ಲೇ ಅದನ್ನೇ ಮಾತಾಡ್ತಿದ್ದಾಗ 32 ಶಾರ್ಟ್ ಮೂವೀಸ್ ಅಂತ ಮಾಡೀನಿ, ಅಷ್ಟು ಮಾಡಿದ್ರು ನಾವು ಇಂಡಸ್ಟ್ರಿ ಕಂಡಿಲ್ವಾ, ಅಥವಾ ಇಂಡಸ್ಟ್ರಿ ಎಂಟರ್ ಆಗಕ್ಕೆ ಏನಾದ್ರು ಒಂದು ಬೇರೆ ಪ್ರೊಸೀಜರ್ ಇದೆಯಾ ಗೊತ್ತಿಲ್ಲ, ಅದ್ ಏನನ್ನೋದು ನನಗೂ ಗೊತ್ತಿಲ್ಲ, ಹುಡುಕ್ಬೇಕೈತಿ ಇನ್ಮೇಲೆ. ಅಮಿತ್ ಅವರೇ ಮತ್ತು ಭೂಮಿಕಾ ಅವರೇ, ಏನ್ ಇಷ್ಟೊತ್ತು ನಮ್ಮೊಟ್ಟಿಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರೆ, ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಮ ಏನ್ ಕನಸುಗಳಿದಾವಲ್ಲ ಆದಷ್ಟು ಬೇಗ ಈಡೇರ್ಲಂತ ನಮ್ಮ ಪ್ರೇಕ್ಷಕರ ಪರವಾಗಿ ಹಾರೈಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು.